ಈಗ ಮೋದಿ ಹಟೋ ಭಾರತ್ ಬಚೋ ಎಂಬ ಈ ಕಟೌಟ್ ಅನ್ನು ದಲಿತ ಮುಖಂಡರು ಉಡುಪಿಯ ಅಲ್ಲಲ್ಲಿ ಆ ಭಾಗದಲ್ಲಿ ಹಾಕಿದ್ದಾರೆ. ಇದನ್ನು ಯಾರ ಕಿಡಿಗೇಡಿಗಳು ಬಂದು ಆ ಬ್ಯಾನರ್ ಅನ್ನು ಹರಿಯುವಂತ ಕೆಲಸ ಮಾಡಿದ್ದಾರೆ. ಇದರ ಬಗ್ಗೆ ಬೈಕ್ ನಂಬರ್ ಅನ್ನು ಕೊಟ್ಟು ದಲಿತ ಮುಖಂಡರು ಕಂಪ್ಲೇಂಟ್ ಮಾಡಿದ್ರು, ಏನೂ ಆಕ್ಷನ್ ಮಾಡಲಿಲ್ಲ. ಅದೇ ಜಾಗದಲ್ಲಿ ವಾಪಸ್ ಇನ್ನೊಂದು ಹಾಕಿದಾಗ ಇನ್ನೊಂದು ಅದನ್ನು ವಾಪಸ್ಸು ಹರಿದಿದ್ದಾರೆ. ಇದನ್ನು ಬಂದು ನಾವೆಲ್ಲ ಬಂದು ಸ್ಟೇಷನ್ ಅಲ್ಲಿ ಕೇಳಲಿಕ್ಕೆ ಬಂದಾಗ ಎಸ್ಐ ಅವ್ರದ್ದು ಏನೇ ಯಾವುದೇ ರೀತಿಯ ಉತ್ತರ ಇಲ್ಲ. ಇದನ್ನು ನೋಡಿ, ಈ ಬ್ಯಾನರ್ ಹರಿದದನ್ನು ನೋಡಿ ನಮ್ಮ ಒಬ್ಬ ಕಾರ್ಯಕರ್ತ ಆಕ್ರೋಶವಾಗಿ ಒಂದು ಟೈರ್ ಸುಟ್ಟಿದ್ದಾನೆ. ಅವನ ಆಕ್ರೋಶವನ್ನು ಟೈರ್ ಸುಟ್ಟುವ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಇದಕ್ಕೆ ಅವನನ್ನು ಎಸ್ಐ ಅವರು ಕರ್ಕೊಂಡು ಬಂದು ಈಗ ಒಳಗೆ ಕೂತ್ಕೊಳಿಸಿದ್ದಾರೆ ಏಕಾಏಕಿ. ಆದರೆ ಬ್ಯಾನರ್ ಹರಿದಿವರ ಮೇಲೆ ಇಷ್ಟೊಂದಿಗೆ ಯಾವುದೇ ರೀತಿಯವನ್ನು ಅವನ ಅರೆಸ್ಟ್ ಮಾಡಲಿ ಆಗಲಿ ಬೈಕ್ ಸೀಸನ್ ಏನು ಮಾಡಲಿಲ್ಲ. ಸೊ ಯಾಕೆ ಅಂತ ಹೇಳಿ ಕೇಳಿದಾಗ ಅವರದ್ದು ಡಿಪಾರ್ಟ್ಮೆಂಟ್ ಯಾವುದೇ ರೀತಿ ಉತ್ತರ ಇಲ್ಲ. ಸೊ ಆ ಉತ್ತರ ಬರುವ ತನಕ ನಾವು ಮಣಿಪಾಲ ಪೊಲೀಸ್ ಸ್ಟೇಷನ್ ಎದುರಿಗೆ ದಲಿತ ಮುಖಂಡರು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿ ನಾವು ಧರಣಿ ಕೂತ್ಕೊಳ್ಳಿದ್ದೇವೆ. ಆ ಬೈಕ್ ಯಾವುದು, ಈ ನಂಬರ್, ಇದನ್ನೆಲ್ಲ ನಮ್ಮ ಕಂಪ್ಲೇಂಟ್ ಮುಖಾಂತರದಲ್ಲಿ ಕೊಟ್ಟಿದ್ದೇವೆ. ಆದರೂ ನಮ್ಮ ಪೊಲೀಸ್ ಇಲಾಖೆ ಇದನ್ನು ಯಾವುದೇ ರೀತಿಯ ತನಿಖೆ ಆಗಲಿ ಅಥವಾ ಅವನ ಅರೆಸ್ಟ್ ಮಾಡುವಂತಾದ್ರೆ ಅದು ಬೈಕ್ ಸೀಸ್ ಮಾಡುವಂತ ಕೆಲಸ ಕಾರ್ಯದಲ್ಲಿ ತೊಡಗಲಿಲ್ಲ. ಅಲ್ಲಿ ಮಾಡ್ತೇವೆ, ನಮ್ಮ ಕಾನೂನು ಪ್ರಕಾರ ನಾವು ಏನ್ ಮಾಡ್ಲಿಕ್ಕೆ ಒಂದು ಮಾಡ್ತೇವೆ ಅಂತ ಅದೇ ಒಂಥರ ಬೇಜವಾಬ್ದಾರಿ ಉತ್ತರವನ್ನು ನೀಡಿದ್ದಾರೆ. ಅಲ್ಲಿ ನಾವು ಬೈಕ್ ಸೀಸ್ ಮತ್ತೆ ಆಗುವ ತನಕ ಮತ್ತೆ ಅವನ ಅರೆಸ್ಟ್ ಮಾಡುವ ತನಕ ನಾವು ಮಣಿಪಾಲ ಪೊಲೀಸರಿಗೆ ಎದುರಾಗಿ ಧರಣಿ ಕೂತ್ಕೊಳ್ಳುವ ತೀರ್ಮಾನ ಮಾಡಿದ್ದೇವೆ. ಬ್ಯಾನರ್ ಪರದಿನ ವಿಷಯ ಮೂರ್ತಿ ನಾನು ಕಂಪ್ಲೇಂಟ್ ಕೊಡ್ದು ಮೂರ್ತಿ ನೋಡಿದ ಜರಗಂಜ್ ಆಕ್ಷನ್ ಗೆತ್ತಿ ಗಾಡಿ ನಂಬರ್ ಕೊಡ್ತಾನು. ಗಾಡಿ ನಂಬರ್ ಇತ್ತಿಲ್ಲ ಅವ್ರು ಪತ್ತು ವಿಚಾರೆ ಮಾಡ್ತೇನೆ ಮಾಡಿ ದೈತ ಬಗ್ಗೆ ಚೂಲ ಆಕ್ಷನ್ ಯಾರೊಂಜಿ ಆ ಸೀಟ್ ಹಿಡ್ಕೊಳ್ದ ಅವ್ರು ಮಲ್ಪಡೇನ ಬೇಲೆನಾರು ಮಲ್ತೊಂದಿಜ್ಜೇರಿ ಹತ್ತ ಒಂದು ಅನೌಷಧ ಒಂದು ಹುಡುಗಿ ಎಲ್ಲ ಒಂಚೂರು ಏನೋ ಮಂಕಲ ಕಾರ್ಯಕರ್ತ ಮಲ್ತಿ ಬಂದು ಆಯನ ಪತ್ತೆ ಅರೆಸ್ಟ್ ಮಲ್ತ ಆಯ್ಕೆ ಬಿಟ್ಟು ಬರ್ದಿಲ್ಲದೇ ಆಯನ್ಲ ಬಿಡೊಂದಿಜ್ಜೇರಿ ಇಂಚಿನ ಮುಗಲ್ಪುರ ಕಾನೂನು ರಕ್ಷಣೆ ಮಲ್ಪಲ ಕಂಪ್ಲೇಂಟ್ ಕೊಡ್ದು ಮುದ್ದಿ ನಾನು ದುಮ್ಮೆ ಏನಂದಿಜ್ಜು ಬಿಡ್ತೇನೆ ಬಿಡ್ತೇನೆ ಒಂಜೆ ವಿಷಯ ಇಲ್ಲ ನನ್ನ ಬಿಡ್ತು ಜೇರ್ ದಾಲ ಆಯ್ತು ಬಗ್ಗೆ ಆಕ್ಷನ್ ಗೆದ್ದು ಜೇರ್ ಗಾಡಿ ನಿರೇಶ್ ಮಂತ್ ಬಸದ್ದು ಇಲ್ಲ ಅವಳು ದೀಪ ಜೇರ್ ಬ್ಯಾನರ್ ಬರ್ತೀನಿ ಹುಡುಗಿ.